ನಂತರ ಈಗ ಮೈಸೂರು ಮಂಡ್ಯ ಹಾಸನ ನಂತರ ಚಿತ್ರದುರ್ಗ ದಾವಣಗೆರೆ ಹೊಸಪೇಟೆ ಬಳ್ಳಾರಿ ನಂತರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ವಿಜಯಪುರ ಶಿವಮೊಗ್ಗ ಚಿಕ್ಕಮಗಳೂರು ನಂತರ ಕುಂದಾಪುರ ನಂತರ ಇದು ಉಡುಪಿ ಮಂಗಳೂರು ನಂತರ ಇದು ತುಮಕೂರು ಸೊ ಎಲ್ಲ ಒಂದು ಎಂಟೈರ್ ಕರ್ನಾಟಕ ಒಂದು 21 ಕಡೆ 22 ಕಡೆ ಆಗ್ತಿದೆ. ಸೊ ಬೆಂಗಳೂರು ಸಿಟಿ ಹೇಳಬೇಕು ಅಂತಂದರೆ ಮೇನ್ ತಡೆ ಸಂತೋಷ್ ಇದೆ, ಸಿದ್ಧಲಿಂಗೇಶ್ವರ ಇದೆ, ನವರಂಗ್ ಇದೆ, ವೀರೇಶ ಇದೆ, ಸಂತೋಷ್ ಇದೆ ಮೇನ್ ಥಿಯೇಟ್ರು. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ವಿಜಯ್ ಕರಗದವ್ರು ಅವರು ಈ ಒಂದು ಕಲೆಗೆ ಬೆಲೆ ಕೊಟ್ಟು ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಂತ ಹೇಳೋದು. ಇದ್ರಿಗೆ ಸಹಪಾಠಿಗಳು ಅಂತ ಹೇಳಬೇಕು ಅಂತಂದರೆ ಅವರ ಅಣ್ಣ ತಂದಿರೋ ಫ್ರೆಂಡ್ಸು ಎಲ್ಲ ಸೇರಿ ಅಂದರೆ ಕಾರ್ತಿಕ್ ಸರ್ ಆಗಿರ್ಬೋದು, ಜಯಣ್ಣವ್ರಾಗಿರ್ಬೋದು ಅಥವಾ ಭವಣ್ಣವ್ರಾಗಿರ್ಬೋದು ಇವರೆಲ್ಲ ಸೇರಿ ಯಾರ ಕೈಯಲ್ಲಿ ಮಾಡಿಸಿದ್ರೆ ಕರೆಕ್ಟ್ ಈ ಸಿನಿಮಾ ಅಂತ ಅಂದ್ಬಿಟ್ಟು ಕಟೌಟ್ಗಳ ಬಗ್ಗೆ ವಿಮರ್ಶೆ ಕೊಟ್ಟವರು. ಅದನ್ನು ನಮ್ಗೆ ಕರೆದು ಅವ್ರ ಪಕ್ಕದ ಕೂರಿಸಿ ಈ ಥರ ಇರಬೇಕಪ್ಪ, ಈ ಒಂದು ಕಟೌಟ್ಗಳು ಈ ಥರ ಇರಬೇಕು, ಈ ಒಂದು ಏರಿಯಾಗ ಈ ಥರ ಹೋಗಲಿ ಅಂತ ಅಂದ್ಬಿಟ್ಟೆಲ್ಲ ಸಜೆಸ್ಟ್ ಮಾಡಿ ನಮಗೆ ಈ ಥರ ಕಟೌಟ್ಗಳು ತಿಳಿಸ್ಕೊಟ್ಟು ನಾವು ಮಾಡ್ತಾಯಿದ್ದೀವಿ ಕೆಲಸ. ಇದನ್ನು ನಿಜವಾಗ್ಲೂ ನಾವು ಅಪ್ರಿಷಿಯಬಲ್ ಪರ್ಸನ್ಸ್ ಅಂತಂದರೆ ನಾವು ವಿಜಯ್ ಕರಗದವ್ರಿಗೆ, ಜಯಣ್ಣ ಅವ್ರಿಗೆ, ಕಾರ್ತಿಕ್ ಸರ್ಗೆ ನಿಜವಾಗ್ಲೂ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದೊಂದು ಎಕ್ಸ್ಪ್ರೆಸಿವ್ ಫೋಟೋ ಹೇಳಬೇಕು ಅಂತಂದರೆ ಈ ಒಂದು ನಮ್ಮ ಸೌತ್ ಕರ್ನಾಟಕದಲ್ಲಿ ಹೇಗೆ ನಡೆಯುತ್ತೆ ನಮ್ಮ ಒಂದು ಈ ಈ ಹಳ್ಳಿಗಳಲ್ಲೇ ಆಗಲಿ ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ಆಗಲಿ ಕೆಲವು ವಿಷಯಗಳು ನಡೆಯೋದು ನಮಗೆ ಗೊತ್ತಾಗಲ್ಲ. ಇದನ್ನೆಲ್ಲ ರೂಪಿಕವಾಗಿ ನಮ್ಮ ಜನಗಳ ಮುಂದೆ ತರ್ತಾ ಇದ್ದಾರೆ ಈ ಒಂದು ವಿಷಯನ. ಅದನ್ನು ನೋಡಿ ನಿಜವಾಗ್ಲೂ ನಾವು ಆನಂದ ಬೀಳಬೇಕಾಗಿರೋ ವಿಚಾರ ಏನು ಅಂತಂದರೆ ಅದನ್ನು ಕೆಲವು ವಿಷಯಗಳನ್ನ ಕಟೌಟಲ್ಲಿ ಈ ಥರ ಹಾಕಿ ಚೆನ್ನಾಗಿರುತ್ತೆ, ಅದೇ ಈ ಹಸುಗಳಿರೋದು, ಈ ಎಮ್ಮೆಗಳನ್ನ ಹೊಡ್ಕೊಂಡು ಹೋಗ್ತಾ ಇರೋದು ಅದೆಲ್ಲ ಒಂಥರ ನಿಜವಾಗ್ಲೂ ರೂಪಿಕ ಚೆನ್ನಾಗಿದೆ. ಅದನ್ನು ಸಿನಿಮಾದಲ್ಲಿ ನೋಡಿದ್ರೆ ಎಷ್ಟು ಎಕ್ಸ್ಟ್ರಾಂಡರಿ ಇರುತ್ತೋ ಊಹೆ ಮಾಡ್ಕೊಳ್ಬೇಕು. ಸೊ ಎಲ್ಲರಿಗೂ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣ್ತಕ್ಕಂಥ ಸ್ಟಿಲ್ ಒಂದೇ ಒಂದು ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ರೆ ಆ ಸ್ಟಿಲ್ ಹೇಗಿದೆ ಅಂತ ಅಂದ್ಬಿಟ್ಟು ಇದು 63 ಅಡಿ ಕಟ್ಟೋದಿದ್ದು ಸ್ಟಿಲ್ ಇದು ಸಂತೋಷ್ ಥಿಯೇಟರ್ ಕಟ್ಟೋದಿದ್ದು. ಸೊ ಇದು ಒಂದು 63 ಅಡಿಯಿಂದ ಲೆಕ್ಕ ಹಾಕೊಳ್ಳಿ ಏನು ರೇಟಿಗೆ ಏನು ರೇಂಜ್ಗೆ ಇರುತ್ತೆ. ಇದ್ರ ಕೆಳಗಡೆ ಫುಲ್ ಅವ್ರದ್ದು ಡ್ರೆಸ್ಸು, ಅವ್ರ ಕೈ ಕೊಡಲಿ ಇಟ್ಕೊಂಡಿರೋದು, ನಂತರ ಕೆಳಗಡೆ ಎಮ್ಮೆಗಳು ಸವಾರಿ ಮಾಡ್ತಾ ಇರೋದು ಅದೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ನಮ್ಗೆ ಹೇಳ್ಬೇಕು ಅಂತಂದರೆ. ಆ ಫೋಟೋ ನಿಮ್ಗೆ ತೋರಿಸ್ತೀನಿ, ನೀವು ನೋಡಿ ಆನಂದ ಸಿಗುತ್ತೆ. ಇದೇ ಕಟೌಟ್ ಇದು ಬಂದು A4 ಸೈಜಲ್ಲಿ ಕಾಣುತ್ತೆ ನಿಮಗೆ. ಇದು ನಾವು ಎಕ್ಸ್ಪಾನ್ಷನ್ ಲೆವೆಲಲ್ಲಿ ತೊಗೊಂಡೋಗಿ 64 ಅಡಿಗೆ ಮಾಡ್ತಾ ಇದ್ದೀವಿ. ಇದು ಕಂಪ್ಯೂಟರಲ್ಲಿ ಅದೆಲ್ಲ ಕಟಿಂಗ್ಸ್ ಮಾಡ್ಬೋದು. 8-8 ಅಡಿಗೆ ಕಟಿಂಗ್ ಮಾಡಿ 8 ಪೀಸ್ 9 ಪೀಸ್ ಬರುತ್ತೆ. ಅದನ್ನು ನಾವು ಕಟಿಂಗ್ಸಲ್ಲಿ ತೊಗೊಂಬಂದು ಇಲ್ಲಿ ನಾವು ಲೇಔಟ್ಗೆ ಕಟಿಂಗ್ಸ್ ಮಾಡಿ ಅದು ಪೇಸ್ಟ್ ಮಾಡಿ ಆಮೇಲೆ ನಾವು ಕೆಲಸದ ಮೇಲೆ ಇಟ್ಕೊಂಡು ಅದನ್ನು ಫಸ್ಟ್ ಕೋಟು, ಸೆಕೆಂಡ್ ಕೋಟು, ಥರ್ಡ್ ಕೋಟು ಅಂತ ಮಾಡ್ಕೊಬೋದು. ಎಷ್ಟು ಲೇಯರ್ ಕೂರಿಸ್ತೀರಾ ಪೇಂಟು ಅಂತ? ಇಲ್ಲ, ಅದು ಕವರ್ ಆಗೋವರೆಗೂ ಮಾಡ್ತೀವಿ. ಮಾಡ್ತಾ ಇರ್ತೀರ? ಹೌದು ಹೌದು. ಅಂದರೆ ಒರಿಜಿನಲ್ ಫ್ಲೆಕ್ಸ್ ಕಾಣಿಸ್ಬಾರ್ದು ಅಷ್ಟೇ? ಇಲ್ಲ ಇಲ್ಲ, ಕಾಣೋದಿಲ್ಲ. ಸುಮ್ಮನೆ ನಾವು ಡ್ರಾಯಿಂಗ್ಗೋಸ್ಕರ ಹಾಕೊಳ್ಳೋದು ಸರ್. ಹೌದಾ? ಮಾಡ್ತೀವಲ್ಲ. ಹಾಂ ಹಾಂ, ಫುಲ್ ವರ್ಕ್ ಮಾಡ್ತೀವಿ. ಹೌದೌದು. ಪ್ರತಿನಿತ್ಯ ನಾವು ವಾರ ವಾರ ಮಾಡ್ತಾ ಇರ್ತಕ್ಕಂಥ ಕೆಲಸ. ಹಾಗಾಗಿ ಈ ಥೇಟ್ರಿಗೆ ಇಷ್ಟ ಕಟ್ಟಕ್ಕಾಗೋದು, ಈ ಥೇಟ್ರಿಗೆ ಇಷ್ಟ ಆಗೋದು ಅಂತ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವಾಗ ಕೊಟ್ಬಿಡ್ತೀವಿ. ನಾವು ಸೈಜ್ಗಳು ಹೇಳಿದ ಮೇಲೆ ಪ್ರೊಡ್ಯೂಸರ್ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ, ಡೈರೆಕ್ಟರ್ಗಳಾಗಲಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಡಿಪೆಂಡ್ ಮಾಡ್ತಾರೆ. ಮೊದಲೇ ಹೇಳಿದಂಗೆ ಸಂತೋಷ್ಗೆ 64 ಅಡಿ, ವೀರೇಶಗೆ 40 ಅಡಿ, ಆಮೇಲೆ ನವರಂಗ್ ಥಿಯೇಟ್ರಿಗೆ 40 ಅಡಿ, ಸಿದ್ಧಲಿಂಗೇಶ್ವರ 40 ಅಡಿ, ಮೈಸೂರು ಮಂಡ್ಯ 40 ಅಡಿ ಇದೆ. ಸೊ ಈ ಥರ ತುಮಕೂರು 32 ಅಡಿ ಬರುತ್ತೆ, ಚಿತ್ರದುರ್ಗ ದಾವಣಗೆರೆ 32, ಹುಬ್ಳಿ 32 ಬರುತ್ತೆ, ನಂತರ ಶಿವಮೊಗ್ಗ 32 ಬರುತ್ತೆ, ಆಮೇಲೆ ಈ ಧಾರವಾಡ, ನಂತರ ಬಿಜಾಪುರ, ಬೆಳಗಾಮು, ಚಿಕ್ಕಮಗಳೂರು, ನಂತರ ಉಡುಪಿ, ಕುಂದಾಪುರ ಇದೆಲ್ಲ 24 ಅಡಿ ಬರುತ್ತೆ, ಮಂಗಳೂರು 32 ಅಡಿ ಬರುತ್ತೆ. ಈ ಥರ ಬೈಫಿಕೇಶನ್ಸ್ ಇರುತ್ತೆ. ಹೆಂಗೆ ಡಿಸೈಡ್ ಮಾಡ್ತೀರಾ ಸರ್? ಅಂದರೆ ಈ ಡಿಸ್ಟ್ರಿಕ್ಟಿಗೆ ಇಷ್ಟೇ ಇದೇ ಹೈಟು ಅಂತ ಏನಕ್ಕೆ ನೀವು? ಅದು ಅನುಭವ ಸರ್. ಹಾಂ, ಪ್ರತಿ ಸರಿ ಮಾಡಿ 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 ಅಭ್ಯಾಸ ಆಗೋಗಿದೆ. ಅದು ಅನುಭವ ನಮ್ಗೆ ಬಿಟ್ಟು ಹೋಗ್ತಾ ಇಲ್ಲ, ನಮ್ಮಲ್ಲೇ ಹೋಗ್ಕೊಂಡಿದೆ. ಓಕೆ, ಸೊ ಅದು ಹಾಕಿದ್ರೆ ಅದು ಚೆನ್ನಾಗಿ ಕಾಣುತ್ತೆ ಆ ಥಿಯೇಟ್ರ್ ಮುಂದೆ ಇಷ್ಟು ಸೈಜು ಅಂತ ನೀವು ಹೇಳ್ತಾ ಇರೋದು. ಥಿಯೇಟರ್ ಐಟ್ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ಕೊಂತಿರೋದು? ಕೆಲವು ಜಾಗದಲ್ಲಿ ಥಿಯೇಟರ್ಗಳು ಬರೀ 8 ಅಡಿ ಇರುತ್ತೆ ಫ್ರಂಟ್ ಪೋರ್ಷನ್ಸ್, ನಾವು ಮರಗಳು ಕಟ್ಟಬೇಕಾಗತ್ತೆ. ಅಡ್ಜಸ್ಟ್ ಮಾಡಿ ಕಟ್ತಾ ಇರ್ತೀವಿ ಮಾಡ್ಕೊಳ್ತಾ ಇರ್ತೀವಿ ಸರ್. ರಾಜ್ಕುಮಾರ, ಜೇಮ್ಸ್, ನಂತರ ಸುದೀಪ್ ಅವ್ರದ್ದು ಒಂದು ಮಾಡಿದ ಮೊನ್ನೆ, ಅದು ವಿಕ್ರಾಂತ್ ರೋಣ, ನಂತರ ಇವರು ನಮ್ಮ ರಾಮ್ಕುಮಾರ್ ಅವ್ರ ಮಗ, ನಮ್ಮ ಅಣ್ಣವ್ರ ವಂಶಕ್ಕೆ ಕುಡಿ ಒಬ್ಬರಿದ್ದಾರೆ, ನಮ್ಮ ಶಿವ್ ಹೆಸರೇನು, ಧೀರಜ್ ಅಂತ 4-3 ಅಂತ ಅವ್ರಿಗೆ ಮಾಡಿದ್ವಿ. ನಂತರ ಇವು ಮೊಮ್ಮಕ್ಕಳದೆಲ್ಲ ಬರ್ತಾ ಇದೆ, ಶಿವಣ್ಣ ಅವ್ರ ಇದು ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳದೆಲ್ಲ ಅದು ಮಾಡ್ತಾ ಇದೀವಿ ನೆಕ್ಸ್ಟ್ ಬರುತ್ತಲ್ಲ. ಇವಾಗೆಲ್ಲ ಬರೋ ತಿಂಗಳು ನಮ್ಮ ಗಂಧದ ಗುಡಿ ಇರೋಂಗಿದೆ, ಅದು ಎಷ್ಟಿಗೆ ಕತೆ ಗೊತ್ತಿಲ್ಲ. ಬಿಫೋರ್ ಸೆನ್ಸಾಗೆ ನಾವು ಹುಷಾರಾಗಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಎಷ್ಟು ಆಡೋದಿದೆ ಕ್ಯಾಲಪ್ ಮಾಡಿಕೊಂಡು ಮುಂಚಿತವಾಗಿ ಸ್ಟಾರ್ಟ್ ಮಾಡಿದ್ರೆ ಇನ್ ಟೈಮಲ್ಲಿ ನಾವು ಕಟ್ಟಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಸೊ ಕಾಯ್ತಾ ಇದೀವಿ ಯಾವ್ದು ಬರುತ್ತೋ ಆರ್ಡರ್ಸ್ ಅವ್ರು ತೊಗೊಂಡು ಮಾಡೋದಕ್ಕೆ ಈಸಿ ಆಗುತ್ತಲ್ಲ. ಒಂದು ತಿಂಗಳಲ್ಲಿ ಎಷ್ಟು ಆರ್ಡರ್ಸ್ ಇರುತ್ತೆ ಸರ್? ಸರ್ ಕರೆಕ್ಟಾಗಿ ಒಂದು 4-5 ಪಿಕ್ಚರ್ ಇದ್ದೇ ಇದೆ. 4-5 ಪಿಕ್ಚರ್ ಇದ್ದೇ ಇರುತ್ತೆ ನಮ್ಮ ಜೀವನಕ್ಕೆ ಅಂತ ಬಂದರೆ. ರಾಜ್ಕುಮಾರ್ ಹತ್ರ ಒಂದು 13-14 ಜನ ಇದೆ. 14 ಜನ. ಯಾವ ಡಿಪಾರ್ಟ್ಮೆಂಟ್ ಯಾರ್ಯಾರು ಸರ್? ಇವಾಗ ಆರ್ಟಿಸ್ಟ್ ಅನ್ನೋ ರೇಂಜಲ್ಲಿ 3 ಜನ ಇದ್ದಾರೆ. ಆಮೇಲೆ ಕಾರ್ಪೆಂಟ್ರು ಕಟೌಟ್ ಹೊಡೆಯೋ ರೇಂಜಲ್ಲಿ ಒಂದು 4 ಜನ ಇದ್ದಾರೆ. ಥಿಯೇಟರ್ಗಳಿಗೆ ಕಟೌಟ್ ಕಟ್ಟೋದಕ್ಕೆ ಒಂದು 7 ಜನ ಇರ್ತಾರೆ. ಈ ಥರ ಎಲ್ಲ ಎಂಟೈರ್ ರಾಜ್ಯಕ್ಕೆ ನೀವೇ ಕಳಿಸ್ತಿರ್ತೀರ. ಆಮೇಲೆ ಒಂದು ಫಿಲಮ್ಗೆ ಆ್ಯಕ್ಚುಲಿ ಬಂದರೆ ಕಾಂತಾರ ಬಂದಿರೋದು, ಇಡೀ ರಾಜ್ಯದ್ದು ಕರ್ನಾಟಕ ಎಲ್ಲೇ ಬಂದರೂ ಕಟೌಟ್ಸ್ ಅದು ನಿಮ್ಮದೇ ಇರುತ್ತಾ ಅಥವಾ ಬೇರೆ ಒಬ್ಬರಿಗೆ ಕೊಡೋದು? ಅದು ಯೂಶಲಿ ಒಬ್ಬರಿಗೆ ಕೊಡ್ತಾರೆ. ಓಕೆ, ಆಮೇಲೆ ಇದು ಇವಾಗ ಹೇಳಿದ್ರೆ ಕರ್ನಾಟಕಕ್ಕೆ ಮಾತ್ರ ನಾವು ಮಾಡೋದು ಕಟೌಟ್ ಅಂತ ಏನಿಲ್ಲ. ಇವಾಗ ಕೆಲವು ಕಟೌಟ್ ಯಾವುದು ಬಜರಂಗಿ ಶಿವಣ್ಣ ಅವ್ರದ್ದು, ಆಮೇಲೆ ಕಲಾಶ್ಪಳ್ಳಿ ನಮ್ಮ ದರ್ಶನ್ ಅವ್ರದ್ದು, ಅದು ಲಂಡನ್ ಒಬ್ಬರು ಮ್ಯೂಸಿಯಂ ಅಲ್ಲಿ ಇಟ್ಕೊಂಡಿದ್ದಾರೆ ಕಟೌಟ್. ಇಲ್ಲಿಂದ ಶಿಪ್ಮೆಂಟ್ ಅಲ್ಲಿ ತಗೊಂಡೋಗಿದ್ದಾರೆ, ಅಲ್ಲಿ ಹೋಗಿ ಇಟ್ಕೊಂಡು ಅವರು ಈ ತರ ಇಂಡಿಯಾದಲ್ಲಿ ಮಾಡ್ತಾರೆ, ಈ ತರ ಇಂಡಿಯಾದಲ್ಲಿ ಇದೆ ಅಂತೆಲ್ಲ ತೋರಿಸ್ಕೊಂಡಿದ್ದಾರೆ. ಆಮೇಲೆ ಕೆಲವು ಆಸ್ಟ್ರೇಲಿಯಾದವರು ಟೂರಿಸ್ಟ್ಗಳು ಆಮೇಲೆ ಜರ್ನಲಿಸ್ಟ್ ಅವರೆಲ್ಲ ಬಂದು ಏನ್ ಮಾಡಿದ್ದಾರೆ, ಇಲ್ಲಿ ಫೋಟೋಸ್ನೆಲ್ಲ ತಗೊಂಡೋಗಿ ಅಲ್ಲಿ ಪಬ್ಲಿಷ್ ಮಾಡಿ ಅವ್ರ ಕಂಟ್ರಿಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಆಮೇಲೆ ಆಸ್ಟ್ರೇಲಿಯಾದಿಂದ ಒಂದು 4 ಜನ ಥ್ರೂ ಎಂಬಸಿ ಬಂದರು ಗೌರ್ಮೆಂಟ್ನವರು, ಈ ಥರ ನಿಮ್ಮವರು ಬಂದು ನಮ್ಮ ಆಸ್ಟ್ರೇಲಿಯಾ ಒಂದು ಫೆಸ್ಟಿವಲ್ಗೆ ನೀವೆಲ್ಲ ಇನ್ವಾಲ್ವ್ ಆಗಿ ನಿಮ್ಮ ಒಂದು ಏನು ಕೆಲಸ ಇದೆ ಅಲ್ಲಿ ನೀವು ತೋರಿಸಿ ಅಂತ ಅಂದ್ಬಿಟ್ಟು ಎಲ್ಲ ಬಂದು ಇದು ಮಾಡಿದರು. ಡ್ಯಾಡಿ ವಯಸ್ಸಾಗಿದೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವೇ ಕ್ಯಾನ್ಸಲ್ ಮಾಡ್ಕೊಳ್ತೀವಿ. ಆಮೇಲೆ ಚೈನಾದವರು ಬಂದಿದ್ರು, ಇದ್ರ ಬಗ್ಗೆ ಎಲ್ಲ ವಿಮರ್ಶೆ ತಗೊಂಡು ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಆಮೇಲೆ US ಕಂಟ್ರಿಲಿ ಕೂಡ ಆಗಿದೆ, ಯುನೈಟೆಡ್ ಸ್ಟೇಟ್ಸಲ್ಲಿ ಕೂಡ ಡ್ಯಾಡಿ ಬಗ್ಗೆ ಎಲ್ಲ ಪೇಪರ್ಲೆಲ್ಲ ವಿಮರ್ಶೆ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ಹೆಂಗೆ ಹೆಂಗೆ ಮಾಡ್ತಾರೆ, ಹೇಗೆ ಅದನ್ನು ಸಾಗಾಣಿಕೆ ಮಾಡ್ತಾರೆ, ಹೇಗೆ ಪೇಂಟಿಂಗ್ಸ್ ಮಾಡ್ತಾರೆ ಅನ್ನೋದೆಲ್ಲ ಡೀಟೇಲ್ಸ್ ಇದೆ. ಓಕೆ ಓಕೆ, ಥ್ಯಾಂಕ್ ಯು, ಸೂಪರ್ ಸರ್.